ಅಣ್ಣ, ಡಾಕ್ಟರ್ ಹತ್ರ ಹೋಗಿ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಏನಾದರೂ ತಗೊಂಬರೋಣ. ನೋಗೆ ಅಂತಾನೆ ಆಯಿಂಟ್ಮೆಂಟ್ ಆಯಿಲ್ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ನಾನ್ ಮೆಡಿಸಿನ್ ಹಚ್ಚುತ್ತೀನಿ ಅಂದ್ರೆ ಯಾಕೆ ಇವ್ರು ಬೇಡ ಅಂತಾರೆ? ಅದೇ ಕಣ, ಯಾವ್ದಾದ್ರು ಒಂದು ವಿಷಯ ಸಿಕ್ಕಿದ್ರೆ ಅದನ್ನ ದೊಡ್ಡದ್ ಮಾಡಿ ಜಗಳ ಮಾಡೋ ತನಕ ಇವ್ರಿಗೆ ಸಮಾಧಾನ ಇಲ್ಲ. ಅದರಿಂದ ಇವ್ರ ಮರ್ಯಾದೆ ಹೋಗ್ತಾ ಇದೆ, ಅದನ್ನ ಅರ್ಥನೇ ಮಾಡ್ಕೊಂತಿಲ್ಲ ಅವ್ರು. ಅಕ್ಕನ ಬಾಯಿ ಮುಚ್ಚೋಕೆ ಏನಾದ್ರೂ ದಾರಿ ಇದ್ರೆ ಹೇಳೋಣ. ಅಕ್ಕ ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿಲ್ಲ ಕಣ, ಆದ್ರೂ ಅವಳನ್ನ ಎತ್ತ ಮಗಳ ತರ ಬೆಳೆಸಿದ್ರು. ಅದಕ್ಕೆ ಅಕ್ಕ ಏನ್ ಹೇಳಿದ್ರು ಅಮ್ಮಂಗ್ ವೇದವಾಕ್ಯ, ಅವಳೇನೇ ಮಾತಾಡಿದ್ರು ಮನ್ಸಕ್ ತಗೊಂಬೇಡಿ ಅಂತ ಅಪ್ಪ ಅವಳು ಚಿಕ್ಕ ವಯಸ್ಸಲ್ಲಿ ತಗೆ ಹೇಳಿದ್ದಾರೆ. ಅದಕ್ಕೆ ಅವಳೇನೇ ಹೇಳಿದ್ರು ಎಲ್ಲ ಸಮಾಧಾನವಾಗಿರೋದು. ಅಮ್ಮ ಹೇಗೋ ಅಕ್ಕನೂ ಹಾಗೆ ಕಣ, ಅಮ್ಮ ಏನ್ ಹೇಳ್ತಾರೋ ಅಕ್ಕಂಗ ಅದೇ ವೇದವಾಕ್ಯ, ಯಾವತ್ತೂ ಬಿಟ್ಕೊಡೋದಿಲ್ಲ. ಇಬ್ರು ಒಂದೇ ಕಣ, ಏನ್ ಮಾಡಕ್ಕಾಗತ್ತೆ? ಹೆತ್ತ ಮಗ ನೋವು ಅನ್ಭವಿಸ್ತಾ ಇದ್ರೆ ಯಾವ ತಾಯಿಗ್ ನೋಡಕ್ಕಾಗತ್ತೆ? ಅವ್ನ್ ನೋವು ಪಡೋದ್ ನನ್ ಕೈಲಿ ನೋಡಕ್ಕಾಗಲ್ಲ, ನಾನ್ ಬರಲ್ಲ ಅಂದ್ರು ಅಮ್ಮ. ಹೆಂಡತಿ ಆದವಳು ತಾಯಿ ಸ್ಥಾನದಲ್ಲಿ ನಿಂತು ಗಂಡನ್ನ ನೋಡ್ಕೋಬೇಕು, ಆದ್ರೆ ನಮ್ ಮನೇಲಿ ಅದ್ ನಡೀತಾ ಇಲ್ವಲ್ಲ. ಇದನ್ ನಾನ್ ಕೇಳಿದ್ರೆ ಕೆಟ್ಟವಳು. ನೋಡಕ್ಕ ಬುದ್ಧಿವಾದ ನಂಗೆ ಕೇಳೋದಿಲ್ಲ, ನಂಗೆ ನೋವು ತಡೆಯಕ್ ಆಗ್ತಿಲ್ಲ. ನಿನ್ ಕೈಲಿ ಹಚ್ಚಕ್ಕಾದ್ರೆ ಹಚ್ಚು, ಇಲ್ಲ ಮುರುಳಿ ಕೊಡು, ಅವನು ಹಚ್ತಾನೆ. ಯಾಕೆ ನಾವೇ ಹಚ್ಚಬೇಕಾ? ನಿನ್ ಹೆಂಡತಿ ಹಚ್ಚಿದ್ರೆ ನೋವು ಹೋಗಲ್ವಾ ನಿಂಗೆ? ಅವಳು ಬರಲ್ಲ ಅಕ್ಕ. ಅವಳು ಹೇಗೋ ಬರಲ್ಲ ಅಂತಾಳೆ, ಇರು ನಾನ್ ಕರಿತೀನಿ. ಮಧು ಬೇಡ ಅಕ್ಕ, ಕರೆದ್ರು ಬಂದಿಲ್ಲ ಅಂದ್ರೆ ನಿಂಗೆ ಅವಮಾನ. ಸುಮ್ನೆ ಕೂತ್ಕೊಳ್ಳ ನೀನು. ಮಧು ಮಧು ಏನು ಬಂದ್ಯಾ? ಈ ಮನೆಗೆ ಸಿಡ್ಲು ಬಿಡಿದ್ರು ಮಹಾರಾಣಿಯವ್ರಿಗೆ ಗೊತ್ತಾಗೋದೇ ಇಲ್ವೇನೋ. ನಿನ್ ಗಂಡ ಅಷ್ಟೊತ್ತಿಂದ ಕೈ ನಾವು ಕೈ ನಾವು ಅಂತ ಬಡ್ಕೊಂತಾ ಇದ್ದಾನೆ, ನಿಂಗೆ ಕಿವಿ ಕೇಳ್ಸಲ್ವಾ ಅಥವಾ ಅವ್ನ್ ಸಾಯ್ರಿ ಅಂತಾನೆ ಕಾಯ್ತಿದ್ಯಾ? ನೋಡಿ, ನಿಮ್ ಕಲ್ಪನೆಗೆಲ್ಲ ನಾನು ಉತ್ತರ ಕೊಡಕ್ಕಾಗಲ್ಲ. ಯಾಕ್ ಕರೆದ್ರಿ ಅದನ್ನ ಹೇಳಿ. ಸರಿ, ವಿಷಯಕ್ಕೆ ಬರ್ತೀನಿ. ನಿನ್ ಗಂಡಂಗೆ ಕೈ ನೋವಂತೆ, ಇದನ್ನ ಹಚ್ಚಿ ಮಸಾಜ್ ಮಾಡು. ಏನ್ ನೋಡ್ತಾ ಇದೀಯಾ, ಹಚ್ಚೋಗು. ಇದನ್ನೆಲ್ಲ ನಾನೇ ಹಚ್ಚಬೇಕು ಅಂತ ಡಾಕ್ಟರ್ ಹೇಳಿದಾರ? ಹೌದಮ್ಮ, ನೀನೇ ಹಚ್ಚಬೇಕು ಅಂತ ಡಾಕ್ಟರ್ ಹೇಳಿದಾರೆ. ಯಾಕೆ ಹಚ್ಚಿದ್ರೆ ಕೈ ಸೌದೋಗತ್ತಾ? ಯಾಕೆ ವಿಷಯ ದೊಡ್ಡದ್ ಮಾಡ್ತಾ ಇದೀಯಾ? ನಾನು ಹಚ್ತೀನಿ ಅಂತ ಹೇಳಿದ್ನಲ್ಲ, ಅವ್ರಿಗೆ ಯಾಕೆ ಸುಮ್ಮನೆ ತೊಂದ್ರೆ? ಏಯ್, ನೀ ಸುಮ್ನೆ ಕುತ್ಕೊಳ. ಅವಳು ಆಗಲ್ಲ ಅಂತ ಹೇಳಿ ಆಗ ನಾವೇ ಹಚ್ಚೋಣ, ಅದಕ್ಕೆ ಕಾಯ್ತಾ ಇರೋದು. ಓ, ನಾನು ಆಗಲ್ಲ ಅಂತಂದ್ರೆ ಅದನ್ನೇ ದೊಡ್ಡದ್ ಮಾಡೋಣ ಅಂತ ಕಾಯ್ತಾ ಇದ್ದೀರಾ? Thank you.
ಅಲ್ವಾ? ಮಾವಾ, ನೀವಾ? ಎಷ್ಟ್ ಹೆದರಿಕೆ ಆಯ್ತು ಗೊತ್ತಾ? ಏನ್ ಮೀನಾ, ಹೆದರ್ಕೋಬಿಟ್ಯಾ? ಅಲ್ಲ ಮಾವ, ಇಷ್ಟೊಂದ್ ಸ್ಪೀಡ್ ಆಗಿ ಬಂದು ಪಕ್ಕದಲ್ಲೇ ಹಾರನ್ ನೋಡಿದ್ರೆ ಭಯ ಆಗಲ್ವಾ? ಏನ್ ಮೀನಾ, ನೀನು ನನ್ನನ್ನ ನೋಡಿ ಹೆದರ್ಕೊಂತೀಯ? ಅಲ್ಲ, ನಾನ್ ನಿನ್ಮೇಲೆ ಕಾರ್ ಹತ್ತಿಸ್ತೀನ. ಏನು ಇವತ್ತು ಒಬ್ಬಳೆ ಹೋಗ್ತಾ ಇದೀಯಾ? ಅವನ್ ಬರ್ಲಿಲ್ವಾ? ಅವನು ಅಂದ್ರೆ? ಅದೇ, ನಿನ್ನೆ ನಿನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ನಲ್ಲ. ಅವನ ಹೆಸರೇನು? ಹಾ, ಮುರುಳಿ. ನೋಡು ಮಾವ, ಸುಮ್ ಸುಮ್ನೆ ನನ್ನ ಜೊತೆ ಕಿರಿಕ್ ಮಾಡ್ಬೇಡ. ನಿನ್ ಕೆಲ್ಸ ಏನಿದೆಯೋ ಅದನ್ನ ನೋಡ್ಕೊಂಡು ಹೋಗ್ತಾ ಇರು. ಅಲ್ಲ ಮೀನಾ, ಮಾವ ಬಂದ್ರೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ಅದನ್ ಬಿಟ್ಟು ಈ ತರ ಸಿಡಿಗ್ತಿದ್ಯಲ್ಲ. ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಮುಖ ಸರಿ ಇರ್ಬೇಕಲ್ಲ. ನಿನ್ ಮುಖ ನೋಡಿ ಪ್ರೀತಿಯಿಂದ ಯಾರಾದ್ರೂ ಮಾತಾಡಕ್ಕಾಗತ್ತಾ? ಓಹೋ, ನಿನ್ ಮನ್ಸಲ್ಲಿ ಈ ತರ ಆಸೆ ಬೇರೆ ಇದೆಯಾ ಮಾವ? ಸುಮ್ನೆ ಇಲ್ಲಿಂದ ಹೊರಟೋಗು. ಹಾಗೆಲ್ಲ ಹೋಗಕ್ಕಾಗಲ್ಲ ಮೀನಾ. ಕಾಲೇಜಿಂದ ಒಬ್ಳೆ ಸುಸ್ತಾಗಿ ನಡ್ಕೊಂಡು ಹೋಗ್ತಾ ಇದ್ದ. ನಿನ್ನ ಹಾಗೆ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟು ಹೋಗೋಣ ಅಂತ ಬಂದೆ. ನೀನ್ ನೋಡಿದ್ರೆ ಹೋಗು ಹೋಗು ಅಂತ ನನ್ನನ್ನೇ ಓಡಿಸ್ತಾ ಇದೆಯಲ್ಲ ಮೀನಾ. ನೋಡು, ನಿನ್ ಜೊತೆ ನಾನು ಎಲ್ಗೂ ಬರಲ್ಲ. ನಾನು ಯಾವಾಗ್ಲೂ ಹೇಗ್ ಹೋಗ್ತಿದ್ನೋ ಹಾಗೆ ಹೋಗಕ್ ನನಗೂ ಗೊತ್ತು. ನಿಂತ್ಕೊಳ. ಯಾವನ್ಯಾವನ್ ಜೊತೆನೋ ಬೈಕಲ್ಲಿ ಹೋಗ್ತೀಯಾ? ನಾನು ಕಾರಲ್ಲಿ ಹೋಗೋಣ ಬಾ ಅಂದ್ರೆ ಬರಲ್ಲ ಅಂತ ಹೇಳ್ತೀಯ? ನನಗೇನೆ ಕಡಿಮೆ ಆಗಿರೋದು? ಯಾಕೆ, ನಂಗೆ ಚೆನ್ನಾಗಿಲ್ವಾ? ನೋಡು, ಹೋಗಿ ಬಾರೆ ಅಂತೆಲ್ಲ ಮಾತಾಡ್ಸ್ಬಿಡ, ನನಗೆ ಕೆಟ್ಟ ಕೋಪ ಬರುತ್ತೆ. ಕೋಪ ಕೋಪ ಬಂದ್ರೆ ಏನೇ ಮಾಡ್ತೀಯಾ? ಜೋರ ಕಿರ್ಚ್ಬಿಡ್ತೀನಿ, ಕೂಗಾಡ್ಬಿಡ್ತೀನಿ, ಆಮೇಲೆ ನಿನ್ ಮಾನ ಮರ್ಯಾದೇನೆ ಹೋಗೋದು. ಕಿರಿಸ್ತೀಯ, ಕೂಗಾಡ್ತೀಯ, ಊರ್ ಜನರನ್ನೆಲ್ಲ ಸೇರಿಸ್ತೀಯ. ಹ್ಮ್, ಸೇರ್ಸು, ಕಿರ್ಚು. ಆಗ್ಲಿಲ್ವಾ? ಬಿಡು ಮಾವ, ಕೈನಾ ಬಿಡು. ನೋಡು, ಈ ತರ ಮೈ ಕೈ ಮುಟ್ಟೋದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ನಿನಗೆ? ಇಷ್ಟ ಆಗಲ್ಲ ಅಂದ್ರೆ ನನಗಿಷ್ಟ ಆಗುತ್ತಲ್ಲ. ನಿನ್ನ ಕೈ ಹಿಡಿಯೋ ಹಕ್ಕು ನನಗ್ ಮಾತ್ರ ಇರೋದು. ನೋಡೋದಕ್ಕೆ ಸುಂದರವಾಗಿದೀಯ. ನೀನು ನಿಮ್ ಅಪ್ಪನ ತರ ಆ ಸದಾಶಿವ ಮನೆಗೆ ಹೋಗಿ ಸೇರ್ಕೋತೀನಿ ಅಂತ ಹೇಳ್ತಾ ಇದೀಯಲ್ಲ, ನಾನೇನ್ ಮಾಡ್ಲಿ? ನನಗೂ ನಿನ್ನಂತ ಹುಡುಗಿ ಬೇಕು ಅಂತ ಆಸೆ ಇರಲ್ವಾ? ನೋಡು ಮಾವ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಮರ್ಯಾದೆಯಿಂದ ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ನೋಡು ಮೀನಾ, ನೀನಾಗೆ ಕಾರ್ ಹತ್ತಿದ್ರೆ ನೀನ್ ಎಲ್ಲಿಗೆ ಸೇರ್ಬೇಕು ಅಂತ ಇದೆಯೋ ಅಲ್ಲಿಗೆ ಸೇಫ್ ಆಗಿ ಕರ್ಕೊಂಡೋಗಿ ಸೇರಿಸ್ತೀನಿ. ಇಲ್ಲ, ನಾನು ಬಲವಂತವಾಗಿ ಹತ್ತಿಸ್ಕೊಂಡ್ರೆ ನನಗೆಲ್ಲಿಗೆ ಬೇಕೋ ಅಲ್ಲಿಗೆ ಕರ್ಕೊಂಡೋಗ್ತೀನಿ. ಏನಂತೀಯ? ನಾನು ಯಾರ ಮಗಳು ಗೊತ್ತಾ? ನಂಜುಂಡನ್ ಮಗಳು. ಈ ವಿಷಯ ಏನಾದ್ರೂ ಅಪ್ಪಂಗೆ ಗೊತ್ತಾದ್ರೆ ಕಾರ್ ಓಡ್ಸಕ್ ನಿನ್ ಕೈ ಇರಲ್ಲ, ಕತ್ತರಿಸಾಕ್ಬಿಡ್ತಾರೆ. ಏನ ಕೈ ಕತ್ತರಿಸಾಕ್ತಾರ? ಅದನ್ನ ನೋಡೋಣ. ಸರಿ, ಮಾಡೋ ಮಾಡು, ಫೋನ್ ಮಾಡು. ನಿಮ್ಮಪ್ಪ ಕತ್ತರಿಸಾಕ್ತಾನೋ ಇಲ್ಲ ನಾನ್ ಕತ್ತರಿಸಾಕ್ತೀನೋ ಅನ್ನೋದನ್ನ ನೋಡೇ ಬಿಡೋಣ. ಅಪ್ಪನ್ ಗೊತ್ತಾದ್ರೆ ನೀನ್ ಸುಮ್ಮನೆ ಬಿಡಲ್ಲ. ಬಿಡು ಮಾವ, ಇದೆಲ್ಲ ಚೆನ್ನಾಗಿರಲ್ಲ. ಬಿಡು ಬಿಡು ಮಾವ. ಅಪ್ಪನ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ಮಾವ? ಬಿಡು ಮಾವ. ಅಪ್ಪನ್ ಗೊತ್ತಾದ್ರೆ ನೀನ ಸುಮ್ಮನೆ ಬಿಡಲ್ಲ ಮಾವ. ಖಂಡಿತ ಮಾವ. ನೋಡಿ,
ಮತ್ತೇನಾದ್ರೂ ನೋವಾದ್ರೆ ಯಾರನ್ನು ಕರಿಬೇಡಿ, ನನ್ಗೆ ಹೇಳಿ. ಏನ್ ಹಾಗೆ ನೋಡ್ತಾ ಇದೀಯಾ? ಇದು ನಿಮ್ಮೂರಲ್ಲಿರೋ ನಿಮ್ಮನೇನೆ. ನೀನು ಇಲ್ಲಿಗೆ ತಾನೆ ಬರ್ತಾ ಇದ್ದಿದ್ದು, ನಾನು ಇಲ್ಲಿಗೆ ಕರ್ಕೊ ಬಂದಿದ್ದೀನಿ. ನೀನು ಅನ್ಕೊಂಡಿದ್ದೆ ಅಲ್ಲ ನಾನು ನಿನ್ನ ಬಲವಂತವಾಗಿ ಎಲ್ಲಿಗೋ ಎತ್ತಾಕೊಂಡು ಹೋಗ್ತೀನಿ ಅಂತ. ಈ ಶ್ರೀಕಂಠ ಯಾವತ್ತು ಅಂತ ಕೆಟ್ಟ ಕೆಲಸ ಮಾಡೋದಿಲ್ಲ. ಇನ್ಮೇಲಾದ್ರೂ ಈ ನಿನ್ನ ಮಾವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಹೋಗು. ಎಲ್ಲ ನಿಮ್ಮಪ್ಪನೇ ಕಲ್ಸಿದ್ದು, ಬೆಳೆಸಿದ್ದು ನಿಮ್ಮಪ್ಪನೇ, ಕೆಟ್ಟು ಚಾಳಿನ ಕಲ್ಸಿದ್ದು ನಿಮ್ಮಪ್ಪನೇ. ಈಗ ನಾನು ಬದಲಾಗಕ್ಕಾಗತ್ತಾ? ಅದು ಅಲ್ದೆ ನಿಮ್ಮಪ್ಪನ್ನೇ ನೀನ್ ದೇವ್ರು ಅಂತೀಯ. ನೋಡು ಹೇಗಿದೆ ಎಲ್ಲ ನನ್ನ ಹಣೆ ಬರ. ಅಲ್ಲ ಕಣಿ ನವಿನಿ, ವಿಶಾಲ್ಗೆ ಆಯಿಂಟ್ಮೆಂಟ್ ಹಚ್ಚು ಅಂತ ನಾವು ಅವಳನ್ನ ಕರೆದ್ರೆ, ನಾನು ಆಯಿಂಟ್ಮೆಂಟ್ ಹಚ್ಚಲ್ಲ ಬರಲ್ಲ ಅಂತ ಗಲಾಟೆ ಮಾಡ್ತಾಳೆ, ಅಳ್ತಾಳೆ ಅಂತೆಲ್ಲ ನಾವು ಅನ್ಕೊಂಡ್ರೆ, ಅವಳಾಗೆ ಬಂದು ಆಯಿಂಟ್ಮೆಂಟ್ ಹಚ್ಚಿ ಮಸಾಜ್ ಬೇರೆ ಮಾಡಿದ್ರು ಅಂತ ಹೇಳ್ತಾ ಇದೆಯಲ್ಲೇ. ಅದೇ ಅಮ್ಮ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಕೊನೆಗೆ ಹೋಗ್ಬೇಕಾದ್ರೆ ಏನ್ ಹೇಳಿದ್ರು ಗೊತ್ತಾ? ಏನಂದ್ರೆ ಮತ್ತೆ ಏನಾದ್ರು ನೋವು ಬಂದ್ರೆ ಬೇರೆ ಯಾರನ್ನೂ ಕರಿಬೇಡಿ, ಮಧು ಅಂತ ಕರೀರಿ, ನಾನೇ ಬರ್ತೀನಿ ಅಂತ ಹೇಳಿದ್ರು. ಆಯ್ತು. ಅಲ್ಲ ಕಣಿ, ವಿಶಾಲ್ನ ಕಂಡ್ರಾಗಲ್ಲ, ಅವನಿಂದ ನೋಡಿದ್ರೆ ಹ್ಞೂ ಅಂತ ಸಿಡಿಸ್ತಾ ಇದ್ದಳು. ಈಗ ತಾನೇ ಆಯಿಂಟ್ಮೆಂಟ್ ತಗೊಂಡು ಹಚ್ಚಿ ಮಸಾಜ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ನಾಗವೇಣಿ ಅವರಿಬ್ರ ಮಧ್ಯೆ ಏನಾದ್ರೂ ನಡೆದು ಹೋಗಿರುತ್ತಾ? ನನಗೂ ಅದೇ ಅನುಮಾನ ಬರ್ತಾ ಇದೆ. ಯಾವತ್ತೂ ಅನ್ನ ಮುಟ್ಟದೆ ಇರೋಳು ಇದ್ದಕ್ಕಿದ್ದಾಗೆ ಬಂದು ಎಲ್ಲರ ಮುಂದೆ ಹೇಗಮ್ಮ ಮಸಾಜ್ ಮಾಡೋಕ್ಕಾಗತ್ತೆ? ಅವರಿಬ್ರು ಒಟ್ಟಿಗೆ ರೂಮ್ ಒಳಗಡೆ ಹೋಗಿದ್ದೆ ನೋಡಿಲ್ವಲ್ಲ, ಅವ್ರ ಅಪ್ಪನ ಮನೆಗೆ ಹೋಗಿದ್ಲಲ್ಲ, ಅಲ್ಲೇನಾದ್ರೂ ಇರಬಹುದು ಕಣೆ. ಇವತ್ತು ಮುಟ್ಟಿದಾಳೆ, ನಾಳೆ ಹಿಡ್ಕೋತಾಳೆ, ಅದಕ್ಕೆ ಎಷ್ಟೊತ್ತಾಗತ್ತೆ ಹೇಳು. ಅಮ್ಮ ನಾವ್ ಇದನ್ನ ಇಲ್ಲಿಗೆ ಬಿಟ್ಬಿಡ್ಬಾರ್ದಮ್ಮ, ಹುಷಾರಾಗಿರ್ಬೇಕು. ಈ ಮನೆ ಬೇಡ ಬೇಡ ಅಂತ ಅವಳು ಓಡೋಗ್ಬೇಕು ಅಂತ ನಾವ್ ಅನ್ಕೊಂಡಿದ್ರೆ, ಅವಳು ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಾಗಿದೆ. ನಮ್ ಮಾತಿಗೆ ಮರ್ಯಾದೆ ಕೊಟ್ಟೆ ಅವಳನ್ನ ಮದ್ವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ, ಅದಕ್ಕೆ ತಕ್ಕ ಉತ್ತರ ಅಂದ್ರೆ ನಾವ್ ಅವಳನ್ನ ಈ ಮನೆಯಿಂದ ಆಚೆಗಟ್ಟೋದೆ. ಗಡ್ಡ ಹೆಂಡತಿ ಒಂದಾಗ್ಬಿಟ್ರೆ ಆಮೇಲೆ ನಾವೇನು ಮಾಡಕ್ಕಾಗಲ್ಲ, ನಾವ್ ಅದಕ್ಕೆ ಬಿಡಬಾರ್ದು. ನೀನ್ ಹೇಳ್ತಾರ ಸರಿಯಾಗಿ ಇದೆ ಅಮ್ಮ, ಯಾವುದೇ ಕಾರಣಕ್ಕೂ ಅವರಿಬ್ರು ಒಂದಾಗತ್ ನಾವ್ ಬಿಡಬಾರ್ದು. ಏನ್ ಮಾಡೋದು? ಹಾ, ಇದನ್ ಎಲ್ಲಿ ಹೇಳ್ಬೇಕೋ ಅಲ್ಲಿ ಹೇಳಿದ್ರೆ ಕೆಲ್ಸ ಆಗತ್ತೆ. ಎಲ್ಲಿ ಕೀ ಕೊಡ್ಬೇಕೋ ಅಲ್ಲಿ ಕೀ ಕೊಟ್ರೇನೆ ಅಮ್ಮ ಇರು. ಏನ್ ಮಾಡ್ತೀಯ ಇದಮ್ಮ? ಯಾರಿಗೆ ಫೋನು ಇರು. ಅಂಜಲಿ. ಹಲೋ ಅಕ್ಕ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ನಾನು ಹಾಗೆ ಇದ್ದೀನಿ, ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತಾ ಇದ್ದೀನಿ. ನಿಮ್ಗೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತಮ್ಮ, ಅದಕ್ಕೆ ಫೋನ್ ಮಾಡಿದೆ. ಏನದು ಕರೆಂಟ್ ನ್ಯೂಸ್? ಕರೆಂಟ್ ನ್ಯೂಸಾ? ಹ್ಞೂ ಅಕ್ಕ, ಮಿಂಚು ಬಂದ್ರೆ ಅದ್ರ ಹಿಂದೆನೆ ಗುಡುಗು ಬರುತ್ತೆ. ನೀವ್ ಹಾಗೆ ಫೋನ್ ಮಾಡಿದೀರಾ ಅಂದ್ರೆ ಅದ್ರ ಹಿಂದೆ ಏನೋ ಒಂದ್ ಸುದ್ದಿ ಇರ್ಬೇಕಲ್ವಾ? ಪರವಾಗಿಲ್ವೇ,
ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ನನ್ನ. ಅದೇ ಈ ಅಂಜಲಿ ಅಂದ್ರೆ. ಅಂದಾಗೆ ವಿಶಾಲ್ ಏನ್ ಮಾಡ್ತಿದ್ದಾನೆ? ನನ್ಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂಜಲಿ. ಮದುವೆ ಆದಾಗಿಂದ ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಮುಖಾನು ನೋಡ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನಡೆದಿದ್ ನೋಡಿದ್ರೆ ಆದಷ್ಟು ಬೇಗ ಅವರಿಬ್ರಿಗೂ ಫಸ್ಟ್ ನೈಟ್ ಆಗ್ಬಿಡುತ್ತೇನೋ. ಅಕ್ಕ ಏನ್ ಹೇಳ್ತಿದ್ದೀರಾ? ಮೂನಮ್ಮ, ವಿಶಾಲು ಮೈಕೈ ನೋವು ಅಂದಿದ ತಕ್ಷಣ ಆ ಮಧು ಬಂದು ಆಯಿಂಟ್ಮೆಂಟ್ ತಗೊಂಡು ಉಜ್ಜಿ ಉಜ್ಜಿ ಮಸಾಜ್ ಮಾಡಿದ್ಲು. ಅವನು ಹಿತವಾಗಿ ಬೆನ್ ಕೊಟ್ಕೊಂಡು ಕೂತಿದ್ದ. ಆಮೇಲೆ ನೋವು ಕಡಿಮೆ ಆಯ್ತು ಅಂತ ಇದ್ದಾನೆ. ನನಗೇನೋ ಹೀಗೆ ಆಗ್ತಾ ಇದ್ರೆ ಅವ್ರ ಹನಿಮೂನ್ಗೆ ಊಟಿಗೋ ಮಡಿಕೇರಿಗೋ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಬಿಡಬಾರ್ದಕ್ಕ. ನಾನಂತೂ ಬಿಡಲ್ಲ. ಏನಮ್ಮ, ನಿನ್ ಜಾಗದಲ್ಲಿ ಅವಳು ಬಂದು ಕೂತಿದ್ದಾಳೆ. ಹೇಗಾದ್ರೂ ಮಾಡಿ ನಿನ್ನ ಮತ್ತೆ ಅದೇ ಜಾಗಕ್ಕೆ ತಗೊಂಡ್ ಬರ್ಬೇಕು ಅಂತ ನಾನು ಅಮ್ಮ ಒದ್ದಾಡ್ತಾ ಇದ್ದೀವಿ. ಆದ್ರೆ ಇವರಿಬ್ರು ಆಡ್ತಾ ಇರೋದ್ ನೋಡಿದ್ರೆ ಎಲ್ಲಿ ಒಂದಾಗ್ಬಿಡ್ತಾರೋ ಅಂತ ಭಯ ಆಗ್ತಾ ಇದೆ ಅಂಜಲಿ. ಆಮೇಲೆ ನಿನ್ನ ಸೊಸೆ ಮಾಡ್ಕೊಳಕ್ಕೆ ನಮಗ್ ದಾರಿನೇ ಇರಲ್ಲಮ್ಮ. ಅಕ್ಕ, ಅದಕ್ ನನ್ ಖಂಡಿತ ದಾರಿ ಮಾಡ್ಕೊಡಲ್ಲ. ಯಾವತ್ತಿದ್ರೂ ನಾನೇ ನಿಮ್ ಸೊಸೆ. ಇವಾಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ ಅಂಜಲಿ. ಮಧು ತನ್ ಸೆರ್ಗಿಗೆ ವಿಶಾಲ್ ನ ಗಂಟ್ ಹಾಕೊಂಡ್ಬಿಟ್ರೆ ಅಯ್ಯಯ್ಯೋ ಕೈ ಮೀರೋಯ್ತಲ್ಲ ಅಂತ ಕೈ ಕೈ ಇಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲಮ್ಮ. ಅದಕ್ಕೆ ಈಗ್ಲೇ ಹುಷಾರಾಗು. ನಾನ್ ನೋಡ್ಕೋತೀನ ಅಕ್ಕ. ಸರಿನಮ್ಮ, ಹಾಗಾದ್ರೆ ಫೋನ್ ಇಡ್ಲಾ? ಹ, ಬಾಯ್. ಹೇಗೆ ಕಿ ನಾಗವೇಣಿ? ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣೆ. ಇನ್ನು 5 ನಿಮಿಷ ಟೈಮ್ ಇದೆ. ಅಷ್ಟ್ರಲ್ಲಿ ಬಂದಿಲ್ಲ ಅಂದ್ರೆ ನನ್ ಕೈ ಕುಯ್ಕೊಳ್ಳೋದು ಗ್ಯಾರಂಟಿ. ನೀನೇನಾದ್ರು ಹತ್ತೆ ಎಣಿಸೋ ಅಷ್ಟ್ರಲ್ಲಿ ಬಂದಿಲ್ಲ ಅಂದ್ರೆ